नमस्कार अम्मा। नमस्कार। हाँ विजयलक्ष्मी अम्मा, ನೀವು ವರ್ಷದಿಂದ ಇಲ್ಲಿ ಕರ್ನಾಟಕದಲ್ಲಿದ್ದೀರಿ? ನೀವು ಮಂಜೇಶ್ವರದಲ್ಲಿ ಇದ್ದದ್ದು ಯಾವಾಗ? 62 ಮಂಜೇಶ್ವರದಲ್ಲಿ ಇದ್ದದ. ಓಕೆ, ನಿಮ್ಮ ಊರು ಯಾವುದು? ಕ್ಯಾಲಿಕಟ್ ಡಿಸ್ಟ್ರಿಕ್ಟ್ ಕೊಯಿಲಾಂಡಿ. ಹಾಂ ಹಾಂ ಹಾಂ. ಮತ್ತು ತಲಿಶೇರಿಯಲ್ಲಿ ಇದ್ದದ? ತಲಿಶೇರಿ ಹಸ್ಬೆಂಡ್ ಇದ್ದ ನನ್ನ. ಹಾಂ. ಅವರು ಎಷ್ಟು ವರ್ಷ ಕೆಲಸ ಮಾಡಿದ್ರು ಪೊಲೀಸ್ನಲ್ಲಿ? 33 ವರ್ಷ. ಓ, 33 ವರ್ಷ ಕೆಲಸ ಮಾಡಿದ್ರ? ಹಾಂ. ಈಗ ಅವರಿಗೆ ರಿಟೈರ್ಡ್ ಆಗುವಾಗ ಯಾವುದು ಪೊಸಿಷನ್ ಇತ್ತು? ಸರ್ಕಲ್ ಇನ್ಸ್ಪೆಕ್ಟರ್. ಓಕೆ, 33 ವರ್ಷ ಸರ್ವಿಸ್ ಮಾಡಿಕೊಂಡು ಅದರ ನಂತರ ರಿಟೈರ್ಡ್ ಆದ್ರು. ರಿಟೈರ್ಡ್ ಆದ್ರಲ್ಲ, ಈಗ ಅದರ ನಂತರ ನೀವು ಕರ್ನಾಟಕದಲ್ಲಿ ಇದ್ದೀರಿ? ಹೌದು, ನೀವು ಈಗ 6 ವರ್ಷ ಇದೆ ಇಲ್ಲಿಯೇ. ಹಾಂ. ಈಗ ನಿಮಗೆ ಮೊದಲಿನಿಂದಲೂ ಸಹ ಅದು ಪೊಲೀಸ್ ಅವಾರ್ಡ್ ಎಲ್ಲ ಸಿಕ್ಕಿತ್ತಲ್ಲ, ಮೊದಲಿಂದು ಸಹ ನಿಮಗೆ ಅದರದ್ದು 100 ರೂಪಾಯಿ ಪೆನ್ಷನ್ ಸಿಕ್ತಿತ್ತ? ಅಲ್ಲ, ಅವರಿರುವಾಗ 25 ರೂಪೀಸ್ ಮಾತ್ರ. ಹಾಂ. ಮಂದಿಗೆ ಅವರು ತೀರಿ ಹೋಗಿ ಒಂದು 86 ಅವರು ಡೆತ್ ಆಯ್ತು. ಸಿಕ್ಕಲಿಲ್ಲ ಹಾಗೆ ಸುಮಾರು ಗೊತ್ತಿಲ್ಲ ನನಗೆ ಏನು ಮಾಡಿ. ಹಾಗಿರುವಾಗ ನನ್ನ ಹತ್ರ ಅನ್ನ ಕೇಳಿದೆ, ನನ್ನ ಮಗ ಎಂದು ನಿಮ್ಮ ಅದು ಉಂಡಲ್ಲ ಸಿಕ್ಕಲಿಲ್ಲ, ನಮ್ಗೆ ಏನಾದ್ರು ಪೇಪರ್ ಇಟ್ಟು ಅನ್ನ. ಆಗ ನಾನು ಹೈಕೋರ್ಟ್ನಲ್ಲಿ ಕೇರಳ ಹೈಕೋರ್ಟ್ನಲ್ಲಿ ಕೇಸು ಒಂದು ಓಪಿ ಫೈಲ್ ಮಾಡಿದೆ. ಒಪ್ಪಿ ಮಾಡಿ ಕೊಟ್ಟು ಕೂಡಲೇ 11 ಇಯರ್ಸ್ ಒಟ್ಟಿಗೆ 100 ರುಪೀಸ್ ಲೆಕ್ಕ ಕೊಟ್ಟಿದೆ. ಎಷ್ಟು ತನಕ ಕೊಟ್ಟಿದ್ದಾರೆ? 11 ವರ್ಷ ಇತ್ತದ ಆ ಸಮಯದಲ್ಲಿ. ಒಪ್ಪಿ ಕೊಡುವಾಗ ನಾನು ತೆಗೆಂಡೆ 11 ಇಯರ್ಸ್ ಆಯ್ತು. ಅದರ ನಂತರ ಅದರ ಮಂದಿಗೆ 100 ರುಪೀಸ್. ಅದೇ ಟ್ರೆಷರಿಯಲ್ಲಿ ಹೋಗಿ ನಾನು ಒಂದು ಸ್ಲಿಪ್ ಬರೆದು ಕೊಡ್ತಾಗ ಅಕ್ಕಡ ಒಂದು ಇದು ಕೊಡ್ಪೆ ಚೆಕ್. ಅದೇ ಎಸ್ ಬಿ ಬ್ಯಾಂಕ್ನಲ್ಲಿ ಕೊಡಬೇಕು. ಅಪ್ಪ ಆಗ ಕೊಡು, ನಾನು 2 ತಿಂಗಳು 5 ತಿಂಗಳು 4 ತಿಂಗಳು ಹಾಗೆ ತೆಗಿತದೆ. ಈಗ ನಾನು ಒಂದು 2 ವರ್ಷ ಆಗಿ ನಾನು ಹೋಗಲಿಲ್ಲ, ಏನಂತ ಇಲ್ಲಿಂದ ಅಲ್ಲಿ ಹೋಗಿ ಬರ್ಲಿಕ್ಕೆಲ್ಲ ಕಷ್ಟ ಆಗ್ತದಲ್ಲ ಸರ್, ಹಾಗೆ ತೆಗೆದಿಲ್ಲ. ಅದೆಲ್ಲ ಬ್ಯಾಂಕಿನಲ್ಲಿ ಅಲ್ಲ, ನನ್ನ ಪೆನ್ಷನ್ಗೆ ಹೋಗ್ತದೆ ಎಂದು ಹೇಳಿದ್ದೆ. ಹಾಗೆ ನೀವು ಎಸ್ಬಿ ಬ್ಯಾಂಕ್ಗೆ ಹೋಗಲಿಕ್ಕಿಲ್ಲ, ಒಂದು ಚೆಕ್ ಇಲ್ಲ ನಿಮಗೆ ಕೊಡುವುದಿಲ್ಲ, ನೀ ಅಲ್ಲಿ ನಿಮ್ಮ ಅಕೌಂಟ್ನಲ್ಲಿ ಬರ್ತದೆ ಅಂತ ಹೇಳಿದೆ. ಮತ್ತೆ 5 ತಿಂಗಳ ತೆಗಿನ ಪಿನ್ನ ಇದುವರೆ ನಾನು ತೆಗಿಲಿಲ್ಲ, ಹೋಗಲಿಲ್ಲ, ಊರಿಗೆ ಹೋಗಲಿಲ್ಲ. ನನಗೆ ಸೌಖ್ಯ ಇಲ್ಲ, ನಾನು ಹೋಗಲಿಲ್ಲ. ನಾವು ಅದು ಹೋಗಿ ಇದು ಬರಬೇಕಲ್ಲ. ಈಗ ನಿಮ್ಮ ಚೆಕ್ ಬ್ಯಾಂಕಿಗೆ ಬರ್ತಾ ಉಂಟಾ? ಇಲ್ಲ, ಬ್ಯಾಂಕಿಗೆ ಇದು ಅಲ್ಲಿ ಟ್ರೆಷರಿಯಲ್ಲಿ ಹೋಗಿ ನಾನು ಸೈನ್ ಮಾಡಿದ್ರೆ ಕೊಡಬೇಕು, ಇಲ್ಲದೆ ಸಿಕ್ಕಲಿಲ್ಲ. ಈಗ ಸಹ ಈಗ ಅವರು ಹೇಳಿದೆ ಅದೇ ಈಗ ಸಹ ಈಗ ನಾನು ನಿನ್ನೆ ಹೋಗಿದ್ದು ಎಲ್ಲಿಗೆ ತಶರಿಯಲ್ಲಿ ಇದು ಫಾರ್ಮ್ ಡೆಲ್ಲಿ ಮಾಡಿಕೊಡ್ದೆ ಅಂತ ಹೇಳುವಾಗ ಅವರು ಹಾಗೆ ನಮಗೆ ಯಾರಿಗೂ ಗೊತ್ತಿಲ್ಲ ಏನು ಮಾಡಬೇಕಂತ, ನೀವೊಂದು ಮಾಡಿ ಇಲ್ಲಿ ಇಟ್ಟು ಬಿಡಿ ಪೆನ್ಷನ್ ಬುಕ್, ನಾವು ಒಂದು ನೋಡ್ತಾ ಇರಲ್ಲ. ಹಾಗೆ ಒಂದು ಟ್ರೆಷರಿ ಆಫೀಸರ್ನಲ್ಲಿ ನಾನು ಹೋಗಿ ಅವರಿಗೆ ಹೇಳಿದೆ ನೀವೊಂದು ಮಾಡಿ ನಿಮಗೆ ಇಲ್ಲಿ ಫಾರ್ಮ್ ಏನು ಕೊಡಲಿಕ್ಕಿಲ್ಲ, ಇಲ್ಲಿ ಬರಲಿಕ್ಕಿಲ್ಲ, ನಮ್ಮ ಡೈರೆಕ್ಟ್ ಬರ್ತದೆ ಅದು ನಮ್ಮ ನೋಡಿ ನಿಮಗೆ ಸರಿ ಮಾಡ್ತದೆ ಅಂತ ಹೇಳಿ ಬಂದದ್ದು. ತಲಿಶೇರಿಯಲ್ಲಿ? ಅಲ್ಲ, ತಲಿಶೇರಿ ಅಲ್ಲ, ಕೊಯಿಲಾಂಡಿಯಲ್ಲಿ ನಾನು ಸೆಟಲ್ ಮಾಡಿದ್ದೆ. ಕೊಯಿಲಾಂಡಿ ಎನ್ ಊರಿನಲ್ಲಿ, ಅವರ ಊರಿನಲ್ಲಿ ಅಲ್ಲ. ನನ್ನ ಟ್ರೆಷರಿ ಎಲ್ಲ ಅವರು ಪೆನ್ಷನ್ ಆಗುವ ಎನ್ ಊರಿನಲ್ಲಿ. ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಉಂಟಾ? ಅಲ್ಲಿ ಉಂಟು. ಅದೇ ಬ್ಯಾಂಕ್ ಅಕೌಂಟಿಗೆ ಬರ್ತದಾ? ಬರ್ತದೆ ಅಂತ ಹೇಳಿದೆ ನಿನ್ನೆ. ಇಷ್ಟವರೆಗೆ ಪ್ರತಿ ಸರ್ತಿ ಹೋಗ್ಬೇಕು ನೀವು? ಅದೇ ಪ್ರತಿ ಸರ್ತಿ ಹೋಗ್ಬೇಕು ಬೇಕಾದ್ರಿ. ಮೈ ಗಾಡ್. ಹಾ, ಅಲ್ಲ ಅಲ್ಲಿ ಹೋದ್ರೆ ನಿಮ್ಗೆ ಇಂತ ಪೆನ್ಷನ್ ಸಿಗುವುದಾ? ಇದು ಮಾತ್ರ ಸಿಗುವುದಾ? ಪೆನ್ಷನ್ ಬರ್ಲಿಂಡು, ಅದು ಬೇರೆ, ಅದು ಬೇರೆ ಬ್ಯಾಂಕಿನಲ್ಲಿ ಬರ್ತದೆ. ಇದು ಸಿಕ್ಕಕ್ಕೆ ನಾನು ಹೋಗೇಬೇಕು, ಟ್ರೆಷರಿ ಹೋಗಿ ಈ ಸ್ಲಿಪ್ ಅವ್ರಿಗೆ ಕೊಡ್ಬೇಕು.
ಆವಾಗ 100 ರೂಪಾಯಿ ಕೊಡ್ತಾರೆ ಅದೇ 100 ರೂಪಾಯಿ ಕೊಡ್ತಾರೆ ಅದಕ್ಕೆ ನಾನು 2-3-4-5 ಮಾಸ ಅಂತ ಆಗುವಾಗ ಮಾತ್ರ ಹೋಗೋದು 100 ರೂಪಾಯಿಗೆ ಬೇಗ ನಾನು ಹೋಗಬೇಕಲ್ಲ ಸರ್ ಹಾಗೆ ಓಕೆ ಸರ್ ಹಾಗಾದ್ರೆ ನೀವು 100 ರೂಪಾಯಿ ಮಾಡ್ಲಿಕ್ಕೆ 500 ರೂಪಾಯಿ ಖರ್ಚು ಮಾಡಿ ಅಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಬೇಕು ಆದ್ರೆ ಇದು ಒಂದು ಆಗೇತಿನ ಒಂದು ಸಾರ್ ಒಂದು ಅಲ್ಲ ಒಂದು ನಮ್ಮ ಐಕಂದ ದುಂಡಲ್ಲ ಪ್ರೊಫೆಷನ್ ತಿಕ್ಕನ ಒಂದು ಬಾರಿ ಮಲ್ಲ ಸಂಗತಿ ಇತ್ತೆ ಬಹುಮಾನ ಬೇಕಲ್ಲ ಅದಕ್ಕೆ ಹೌದು ಹೌದು ಆಯ್ತಮ್ಮ ಅದು ಖಂಡಿತ ಈಗ ನಾವು ಡಿ ಎ ಜಿ ಅವರಿಗೆ ಕೇರಳ ಸರ್ಕಾರಕ್ಕೆ ಮತ್ತೆ ಸೆಂಟ್ರಲ್ ಗವರ್ಮೆಂಟಿಗೆ ಅಂತ ಕೇಳಿಕೊಂಡು ಏನು ಮಾಡಬೇಕು ಅದನ್ನೆಲ್ಲ ಮಾಡುವ ಆಯ್ತಾ ಆಯ್ತಮ್ಮ ನಮಸ್ಕಾರ ನಮಸ್ಕಾರ